अस्सलाम वालेकुम, नमस्कार। नम्मेल्ल जे टी वि वीक्षकरिगे स्वागत सुस्वागत। वीक्षकरे, इवत्तु कूड मुंदुवरेद मुष्कर राष्ट्रकूट लारी मालिकर संघद मुष्कर इवत्तु कूड मुंदुवरेदिदे। इवत्तु मुष्कर स्थळक्के भेटि नीडिद समाज सेवकरद जी के पाटील तेलकुरवरु लारी मालकर जोते चर्चेयन्नु माडि अवर ಕಷ್ಟವನ್ನು ಕೇಳಿ ಅವರು ಕೂಡ ಲಾರಿ ಮಾಲಕರ ಜೊತೆ ಇರುವುದಾಗಿ ಭರವಸೆ ನೀಡಿದರು ಮತ್ತು ಅವರು ಇವತ್ತು ನಿಮ್ಮ ಕಷ್ಟವನ್ನು ಕೇಳದಿದ್ದರೆ ನಾಳೆ ನಾವು ಕೂಡ ನಿಮ್ಮ ಜೊತೆ ಇರುವೆವು ಎಂದು ಭರವಸೆ ನೀಡಿದ್ದಾರೆ ಕನಿಷ್ಠ 20 ನಿಮಿಷ 30 ನಿಮಿಷಗಳ ಮಾತುಕತೆಯಲ್ಲಿ ಅವರಿಗೆ ಎಲ್ಲಾ ತಮ್ಮ ತಮ್ಮ ಕಷ್ಟಗಳನ್ನು ಹೇಳಿದರು ಲಾರಿ ಓನರ್ಸ್ ಬನ್ನಿ ಅವರ ಜೊತೆ ನಾವು ಕೂಡ ನೇರವಾಗಿ ಜೆ ಟಿವಿ ಮುಖಾಂತರ ಮಾತನಾಡೋಣ ಬನ್ನಿ ಜೆ ಟಿವಿ ಮಲ್ಖೇಡ್ ಆಪ್ಕಾ ಚಾನೆಲ್ ಆಪ್ಕಿ ಆವಾಜ್ ಅಸ್ಸಲಾಮು ಅಲೈಕುಂ ನಮಸ್ಕಾರ ಇವತ್ತಿನ ದಿನ ನಮ್ಮ ಸೇಡಂ ತಾಲೂಕಿನ ಸಮಾಜ ಸೇವಕರಾದ ಜಿ ಕೆ ಪಾಟೀಲ್ ಸರ್ ಇಲ್ಲಿ ಸಡಕ್ಕೆ ಬಂದಿದ್ದಾರೆ ಎಲ್ಲ ಲಾರಿ ಓನರ್ಸ್ ಅವರ ದುಃಖವನ್ನು ಕೇಳಿ ಅವರು ಕೂಡ ಅವರಿಗೆ ಬೆಂಬಲ ನೀಡುವ ಭರವಸೆ ಕೊಟ್ಟಿದ್ದಾರೆ ಬನ್ನಿ ಏನು ಮಾತುಕತೆ ಆಗಿದೆ ನಮ್ಮ ಓನರ್ಸ್ ಮತ್ತು ಜಿ ಕೆ ಪಾಟೀಲ್ ಸರ್ ಏನು ಡಿಸ್ಕಷನ್ ಏನಾಯ್ತು ಇದರ ಪರಿಣಾಮ ಏನು ಬರಬಹುದು ಅಂತ ನಾವು ಕೇಳೋಣ ಬರ್ರಿ ಸರ್ ನಮಸ್ಕಾರ ಸರ್ ಸರ್ ಏನು ಮಾತಾಗಿದೆ ಸರ್ ನಿಮ್ಮ ಏನಿಲ್ಲ ಇವತ್ತು ಇವತ್ತು ಏನಂದ್ರೆ ಲಾರಿ ಓನರ್ಸ್ ಎಲ್ಲ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಯಾಕಂದ್ರೆ ಸಾಕಷ್ಟು ಪ್ರಾಬ್ಲಮ್ ಗಳು ಬರ್ತಾ ಇದೆ ಇವತ್ತು ನೋಡಿ ಇವತ್ತು ಮಳೆಗಾಲ ಇರಬಹುದು ಮತ್ತೊಂದು ಕೋವಿಡ್ ಇರಬಹುದು ಎಲ್ಲಾನೂ ಮೀರಿ ಇವತ್ತು ಲಾರಿಯವರು ಇಷ್ಟೆಲ್ಲ ಸಂಕಷ್ಟಪಟ್ಟು ಇವತ್ತು ಡೀಸೆಲ್ ರೇಟ್ 65 ರಿಂದ 95 ಆದರೂ ಕೂಡ ಇವತ್ತು ಫ್ಯಾಕ್ಟರಿ ಅವರು ಅವರದೇ ಆದಂತ ಒಂದು ಪಾಲಿಸಿ ಮಾಡ್ಕೊಂಡಿದ್ರು ಆ ಪಾಲಿಸಿ ಪ್ರಕಾರನೂ ಕೂಡ ಇವತ್ತು ಅವರಿಗೆ ಆ ರೇಟ್ ಸಿಗ್ತಾ ಇಲ್ಲ ಅದಕ್ಕಾಗಿ ಇವತ್ತು ರೋಡಿಗೆ ಇಳಿಬೇಕಾದಂತ ಒಂದು ಇದು ಬಂದಿದೆ ಸಂದರ್ಭ ಬಂದಿದೆ ಅವರ ಜೊತೆಗೆ ನಾವು ಯಾವತ್ತೂ ಇದ್ದೀವಿ ಯಾಕಂದ್ರೆ ಅವರದೇ ಆದಂತ ಒಂದು ಪಾಲಿಸಿ ಪ್ರಕಾರ ಅವರು ಏನು ಮಾಡಬೇಕಾಗಿತ್ತು ಅದನ್ನ ಮಾಡಿದ್ರೆ ಇನ್ಕ್ರೀಸ್ ಮಾಡಿದ್ರೆ ನಾವು ಯಾರು ರೋಡಿಗೆ ಬರ್ತಿದಿಲ್ಲ ಫ್ಯಾಕ್ಟರಿನೂ ಉಳಿಬೇಕು ನಾವು ಉಳಿಬೇಕು ಫ್ಯಾಕ್ಟರಿ ಇದ್ದಾಗ ಕೂಡ ನಾವು ಲಾರಿ ಓನರ್ಸ್ ಎಲ್ಲ ಇವತ್ತು ನಾವು ಕೆಲಸ ಮಾಡ್ಲಕ್ಕ ನಮಗೂ ಒಂದು ಖುಷಿ ನಿಂತು ಕೆಲಸ ಮಾಡುತ್ತ ಅನುವು ಮಾಡಿ ಕೊಡಬೇಕು ಅದಕ್ಕೆ ಇವತ್ತೇನು ಅವರು ಮಾತುಕತೆಗೆ ಬರ್ತೀನಂದಾರೆ ಅದು ಬಂದಿದ್ಲ ಅಂದರೆ ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಅವರನ್ನು ಕರೆಸಿ ಮಾತಾಡುವಂಥ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದೀನಿ ಅದೇ ರೀತಿಯಾಗಿ ಯಾವತ್ತು ಇವ್ರ ಜೊತೆ ನನ್ನ ಬೆಂಬಲ ಇದೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಸರ್ 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 ಸತತವಾಗಿ 12 ದಿನ ಆಯ್ತು ಸರ್ ಬರೀ ಮಾತಾಡೋಣ ಅಲ್ಲಿ ಮಾತಾಡೋಣ ಇಲ್ಲಿ ಮಾತಾಡೋಣ ಇದೇ ಐತೆ ಸರ್ ಇದರ ರಿಸಲ್ಟ್ ಪರಿಹಾರ ಏನು ಬರಲಾಗ ಸರ್ ಯಾಕಂದ್ರೆ ಎಲ್ಲರೂ ಈಗ ಸ್ಟೆಕ್ಸ್ ಆಯಿತು ಅದು ಆಯಿತು ಎಲ್ಲ ಈಗ ಬಂದ್ಬಿಡ್ತು ಸರ್ ಈಗ ಮಂತ್ ಎಂಡಿಂಗ್ ಅದ ಬಂದ್ಬಿಡ್ತು ಸರ್ ಅವ್ರನ್ನೂ ಭಾಳ ಪರೇಷಾನ್ ಅದ ಜಲ್ದ ಸೆ ಜಲ್ದಿ ರಿಸಲ್ಟ್ ಬರ್ಬೇಕಂತ ಕೇಸಿ ನಾವು ನಮ್ಮ ಮುಖಾಂತರ ನಿಮಗೆ ಕೇಳ್ಕೊಳಕತ್ತೆ ಸರ್ ಜಲ್ದ ಸೆ ಜಲ್ದಿ ರಿಸಲ್ಟ್ ತೆಗಿಬೇಕಂತ ಕೇಸಿ ಸರ್ ಇವತ್ತು ಅವರೇನೋ ಒಂದು ಟೈಮ್ ತೊಗೊಂಡಿದ್ದಾರೆ ಇವತ್ತು ಇವತ್ತು ಇವ್ನಿಂಗ್ವರೆಗೆ ಬಂದು ತಮ್ಮ ಜೊತೆ ಎಲ್ಲ ಚರ್ಚೆ ಮಾಡ್ತೀನಂತ ಆ ಸೌಹಾರ್ದಯುತವಾದಂಥ ಒಂದು ಚರ್ಚೆ ಬಗೆಹರಿಲಿ ಅಂತ ನಮ್ಮೆಲ್ಲರ ಅಭಿಪ್ರಾಯ ಇದೆ ಹಾಗೇನಾನು ಆಗಲಾರದೇ ಇದ್ದಾಗ ನಾಳೆ ಬೆಳಗ್ಗೆ ಅವ್ರನ್ನ ಕರೆಸಿ ಮಾತಾಡೋಂಥ ವ್ಯವಸ್ಥೆ ಮಾಡ್ತೀವಿ ಇವತ್ತು ಸಾಕಷ್ಟು ಕಷ್ಟ ಇದೆ ಇವತ್ತು ಕಂತು ಬರ್ತಾ ಇದೆ ಮತ್ತೊಂದು ಇನ್ಶೂರೆನ್ಸ್ ಇರ್ಬೋದು ಡೀಸೆಲ್ ಇರ್ಬೋದು ಟೈರ್ ರೇಟ್ ಇರ್ಬೋದು ಎಲ್ಲನೂ ಹೆಚ್ಚಿಗೆ ಹಾಕ್ಕೋತಾ ಬಂದಿದೆ ಆದರೆ ನಮಗೆ ಯಾವುದೇ ರೀತಿಯಿಂದ ಹೆಚ್ಚಿನ ಸೌಲಭ್ಯ ಸಿಗ್ತಾ ಇಲ್ಲ ಅದಕ್ಕೆ ಮಾಡ್ತಾ ಇದ್ದಾರೆ ಇವತ್ತೇನಾದರೂ ಮಾತುಕತೆ ಸೌಹಾರ್ದಯುತವಾಗಿ ಮುಂದುವರೆದಿಲ್ಲ ಅಂದರೆ ಅವ್ರನ್ನ ಕರೆಸಿ ಮಾತಾಡೋಂಥ ವ್ಯವಸ್ಥೆ ಮಾಡ್ತೀವಿ ಇಲ್ಲ ಅಂದರೆ ಉಗ್ರ ಹೋರಾಟಕ್ಕೂ ಕೂಡ ತಯಾರಾಗ್ತಾರೆ ಅವ್ರ ಜೊತೆಗೆ ಸದಾ ನನ್ನ ಬೆಂಬಲ ಇದೆ ನಮ್ಮ ಲಾರಿ ಓನರ್ಸ್ಗಳ ಬೆಂಬಲಕ್ಕೆ ನಿಂತಂಥ ಸಮಾಜ ಸೇವಕರಾದ ಜೆ ಕೆ ಪಾಟೀಲ್ ಸರ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು ನಮ್ಮ ಲಾರಿ ಓನರ್ಸ್ ವತಿಯಿಂದ ಧನ್ಯವಾದಗಳು